हेलो हाय फ्रेंड्स, नन हेसरु कार्तिक एंड वेलकम टू कन्नड टेक एंड्रॉइड यूट्यूब चैनल। सो गाइस, ये वीडियो में नान निमगे व्हाट्सएप के संबंध पट्टंता सुपर ट्रिक्स अन्नु ई वंदु वीडियो में नान निमगे तिळिसिकोडुत्तीनि। हागू अदे अल्लदिर निम्म ओंदु व्हाट्सएप डीपिन यारु जास्ति नोड्तारे अंत हेळिबिट्टु नीवु अदर ईजी आगि तिळ्कोबहुदु। हेगे अंत हेळिबिट्टु ई वंदु वीडियो में नान निमगे डीटेल आगि एक्सप्लेन माड्लिक्के ट्राई माड्तीनि। वीडियोन स्किप माड्दिरे एंड तनक नोडि। सो ओंदु ट्रिक्स एनु अंत तिळ्कोळ्ळोकिंत मोदलु ओंदु चिक्क रिक्वेस्ट फ्रेंड्स, नहीं वीडियो लाइक मीरा नोड़ा अंत है दयु वीडियो लाइक सपोर्ट चैनल सब्सक्राइब मू बेल आइकॉन क्लिक ऑल सेलेक्ट मी। सो रीतिया इंटरेस्टिंग वीडियोस पोस्ट नहीं मिस आगदे नोड़बू सह कमेंट सेक्शन बंद सो गुड इनफार्मेशन अंत चिक्क कमेंट इतर सेंड सपोर्ट फ्रेंड्स। सो गाइस, नानद्रे ओंदु सुपर आदंत मनी अर्निंग अप्लिकेशन बग्गे वीडियो अद्रे माडिदिनि। सो ई ओंदु जस्ट ओंदु अप्लिकेशन अन्न इंस्टॉल माड्कोंड्रे साकु निमगाद्रे 100 रूपायि अन्नोदु सिगुत्ते। सो ई ओंदु वीडियोन लिंक अद्रे नानु डिस्क्रिप्शन बॉक्स अल्लि सह कोट्टिर्तीनि। इंटरेस्ट इरोरु ई ओंदु वीडियोन सह आमेले नोडि। सो गाइस, निम्म ओंदु व्हाट्सएप डीपी न यारु नोड्तिद्दीर अंत तिळ्कोबेकु अंत हेळिद्रे ईग एनु वीडियो नोड्तिद्दीर वीडियोन टाइटल मेले क्लिक माडि। ओंदु बारि क्लिक माडिद्रे अंत हेळिद्रे ई ओंदु जागदल्लि अप्लिकेशन लिंक अंत कोट्टिर्तीनि। सो अदन्न क्लिक माडि। सो ओंदु बारि क्लिक माडिद्रे अंत हेळिद्रे ई रीतियागि ओपन आगुत्ते। ई ओंदु जागदल्लि सैबर् कनडिग अंत बर्तिदेयल्वा, सो अदन्न क्लिक माडि। सो गाइस, ओंदु बारि क्लिक माडिद्रे अंत हेळिद्रे ई रीतियागि वेबसैट अन्नोदु ओपन आगुत्ते। ई ओंदु जागदल्लि फस्ट् अल्ले ओंदु पोस्ट् अन्नोदु निमगे काणिसुत्ते। सो ओंदु वेळे ई ओंदु पोस्ट् अन्नोदु निमगे फस्ट् अल्ले काणिसिल्ल अंत हेळिद्रे हागे केळगडेगे ओंदु बारि स्क्रोल् माडि नोडि। सो अल्लि सह ಕಾಣಿಸಲ ಅಂತ ಹೇಳಿದ್ರೆ ಸೇ ಒಂದು ಟೈಟಲ್ ಅನ್ನು ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿದಿರಾ ಅಂತ ಹೇಳಿದ್ರೆ 100% ಈ ಒಂದು ಪೋಸ್ಟ್ ನಿಮಗೆ ಕಾಣಿಸುತ್ತೆ। ನಂತರ ನೀವು ಅದರ ಓಪನ್ ಮಾಡ್ಕೊಳ್ಳಿ। सो ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಆದರೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ। ಸೋ ಒಂದು ಬಾರಿ ಸ್ಕ್ರೋಲ್ ಮಾಡ್ಕೊಂಡು ಬಂದಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ। ಸೋ ಇದನ್ನ ಕ್ಲಿಕ್ ಮಾಡಿ ಈಸ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ। सो गाइस, ಒಂದು ಬಾರಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಇನ್‌ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿ ಆಗಿದ್ರೆ ಬರುವಂತದ್ದು। ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲಿ ಪವರ್ ಫ್ಯೂಚರ್ಸ್ ಅಂತ ಇದೆಯಲ್ವಾ, ಸೋ ಅದನ್ನ ಕ್ಲಿಕ್ ಮಾಡಿ। सो गाइस, ಈ ಒಂದು ಜಾಗದಲ್ಲಿ WhatsApp ಗೆ ಸಂಬಂಧಪಟ್ಟಂತ ಸೂಪರ್ ಆದಂತ ಟೂಲ್ಸ್ ಅದರ ಇರುವಂತದ್ದು। सो ಹೌದು, ಏನು ಅಂತ ಹೇಳ್ತೀರಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಒಳ್ಳೆ ಒಳ್ಳೆ ಸ್ಟೇಟಸ್ ಅನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಸೋ ಒಂದು ಸ್ಟೇಟಸ್ ನೀವು ಸಹ ಹಾಕಬೇಕು ಅಂತ ಹೇಳಿದ್ರೆ ಅವರತ್ರ ಆದ್ರೆ ನೀವು ಟೆಕ್ಸ್ಟ್ ಮಾಡಿ ಸೋ ಸ್ಟೇಟಸ್ ಅನ್ನು ಸೆಂಡ್ ಮಾಡಿ ಅಂತ ಅದರ ಕೇಳಬೇಕಾಗುತ್ತೆ। ಆದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಜಸ್ಟ್ ನೀವು ಅವರ ಒಂದು ಸ್ಟೇಟಸ್ ಅನ್ನು ನೋಡಿಬಿಟ್ಟು ಬಂದು ಈ ಒಂದು ಜಾಗದಲ್ಲಿ ಸ್ಟೇಟಸ್ ಡೌನ್ಲೋಡರ್ ಅಂತ ಇದೆಯಲ್ವಾ ಇದನ್ನ ಕ್ಲಿಕ್ ಮಾಡಿ। ಸೋ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಸೋ ಏನ್ ಸ್ಟೇಟಸ್ ನೋಡಿದ್ರು WhatsApp ಅಲ್ಲಿ ಆ ಒಂದು ಸ್ಟೇಟಸ್ ಅನ್ನು ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಬಂದಿರುತ್ತೆ। ಸೋ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈಸ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸಹ ಸೇವ್ ಆಗುತ್ತೆ। ಸೋ ನಂತರ ಆ ಒಂದು ಡೌನ್ಲೋಡ್ ಮಾಡಿದಂತ ಒಂದು ವಿಡಿಯೋನ ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಸಹ ಹಾಕಬಹುದು। ಸೋ ಅದೇ ರೀತಿಯಾಗಿ ತುಂಬಾ ರೀತಿಯಾದಂತ ಆಪ್ಷನ್ಸ್ ಆದ್ರೆ ಇರುವಂತದ್ದು ಈ ಒಂದು ಜಾಗದಲ್ಲಿ ಡೈರೆಕ್ಟ್ ಚಾಟ್ ಲಿಂಕ್ ಅನ್ನು ಮಾಡಬಹುದು। ಅದೇ ರೀತಿಯಾಗಿ ಸ್ಟೇಟಸ್ ವಿಡಿಯೋಸ್ ಫಿಲ್ಟರ್ ಇರುವಂತದ್ದು। ಸೋ ಏನು ಅಂತ ಹೇಳ್ತೀರಾ ಅಂದ್ರೆ ಹೌದು, ಸೋ ನೀವು ಅಪ್ಲೋಡ್ ಮಾಡುವಂತ ಸ್ಟೇಟಸ್ ಅನ್ನೋದು 2 ನಿಮಿಷ ಅಥವಾ 3 ನಿಮಿಷ ಇದೆ ಅಂತ ಹೇಳಿದ್ರೆ ಆ ಒಂದು ಸ್ಟೇಟಸ್ ಅನ್ನು ಈ ಒಂದು ಜಾಗದಲ್ಲಿ ಅಪ್ಲೋಡ್ ಮಾಡಿದಿರಾ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಎಷ್ಟು ಬೇಕೋ ಅಷ್ಟು ಕಟ್ ಆಗಿ ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡುತ್ತೆ। ಅದೇ ರೀತಿಯಾಗಿ ಪ್ರೈವೇಟ್ ರೀಡ್ ಮಾಡಬಹುದು। ಸೋ ತುಂಬಾ ಆಪ್ಷನ್ಸ್ ಆದ್ರೆ ಈ ಒಂದು ಜಾಗದಲ್ಲಿ ಇರುವಂತದ್ದು। ಸೋ ಗಾಯ್ಸ್, ಈಗ ನಾವು ಮೇನ್ ಆಗಿ ನೋಡೋದಾದ್ರೆ ಈ ಒಂದು ಜಾಗದಲ್ಲಿ ಹೂ ವ್ಯೂಡ್ ಮೈ WhatsApp ಪ್ರೊಫೈಲ್ ಅಂತ ಇದೆಯಲ್ವಾ ಇದನ್ನ ಕ್ಲಿಕ್ ಮಾಡಿ। ಸೋ ಒಂದು ಬಾರಿ ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಟ್ಯಾಪ್ ಮಾಡಿ। ಸೋ ಒಂದು ಬಾರಿ ಟ್ಯಾಪ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಇವತ್ತು ನಿಮ್ಮ ಒಂದು WhatsApp ಡಿಪಿ ನ ಯಾರು ನೋಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ಜಾಗದಲ್ಲಿ ಲಿಸ್ಟ್ ಅನ್ನೋದು ಬರುತ್ತೆ। ಸೋ ಈ ಒಂದು ಜಾಗದಲ್ಲಿ ನೀವು ಅದರ ತಿಳ್ಕೊಬಹುದು ನಿಮ್ಮ ಒಂದು WhatsApp ಡಿಪಿ ಯಾರು ನೋಡಿದ್ದಾರೆ ಅಂತ ಹೇಳಿ। ಸೋ ಹಾಗೆ ಬ್ಯಾಕ್ ಬನ್ನಿ, ಒಂದು ಬಾರಿ ಬ್ಯಾಕ್ ಬಂದಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಹೂ ಇಸ್ ಆನ್ಲೈನ್ ಅನ್ನೋದು ಸಹ ಇರುವಂತದ್ದು। ಅಂದ್ರೆ ನಿಮ್ಮನ್ನ ಯಾರಾದರೂ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರು ಸಹ ಅವರು ಎಷ್ಟೊತ್ತಿಗೆ ಆನ್ಲೈನ್ ಬಂದ್ರು ಅಂತ ಹೇಳಿಬಿಟ್ಟು ಈ ಒಂದು ಜಾಗದಲ್ಲಿ ನೀವು ಅದರ ತಿಳ್ಕೊಬಹುದು ಇದೆ ಅಂತನೇ ಇಲ್ಲ। ಹಾಗೆ ಬ್ಯಾಕ್ ಬಂದಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಫನ್ ಗ್ರೂಪ್ಸ್ ಗೆ ಜಾಯಿನ್ ಆಗಬಹುದು। ಅದೇ ರೀತಿಯಾಗಿ ಈಗ ಪ್ರೆಸೆಂಟ್ ಟ್ರೆಂಡ್ ಆಗ್ತಿರುವಂತ ಸ್ಟೇಟಸ್ ಅನ್ನು ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಹಾಕಬಹುದು। ಅದೇ ರೀತಿಯಾಗಿ WhatsApp ಗೆ ಸಂಬಂಧಪಟ್ಟಂತ ಟ್ರಿಕ್ಸ್ ಮತ್ತೆ ಟಿಪ್ಸ್ ಆದ್ರೆ ಈ ಒಂದು ಜಾಗದಲ್ಲಿ ತಿಳ್ಕೊಬಹುದು। ಸೋ ಈ ರೀತಿಯಾಗಿ ತುಂಬಾ ಫ್ಯೂಚರ್ಸ್ ಆದ್ರೆ ಇದೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ, ಖಂಡಿತ ಒಂದು ಬಾರಿ ಟ್ರೈ ಮಾಡಿ ನೋಡಿ, 100% ನಿಮಗೆ ಅದರ ಇಷ್ಟ ಆಗುತ್ತೆ। ಸೋ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ WhatsApp ಗೆ ಸಂಬಂಧಪಟ್ಟಂತ ಕೆಲವೊಂದು ಟ್ರಿಕ್ಸ್ ಅದೇ ರೀತಿಯಾಗಿ ನಿಮ್ಮ ಒಂದು WhatsApp ಡಿಪಿ ನ ಯಾರು ನೋಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡಿದ್ದೀನಿ ಅಂತ ತಿಳ್ತಿದ್ದೀನಿ। ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನೆಲ್ ಗೆ, ಹೊಸಬ್ರಾದ್ರೆ ಈ ಕೂಡಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ನಲ್ಲಿ ಇಟ್ಕೊಳ್ಳಿ। ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ।